ನಮಸ್ಕಾರ, ನ್ಯೂಸ್ ಅಟ್ಟನ್ ಎಂಗೆ ಸ್ವಾಗತ. ನಾನು ಪೃಥ್ವಿರಾಜ್. ಅರ್ನಹಳ್ಳಿ ಆಭರಣದ ಅಂಗಡಿಯಲ್ಲಿ ಕಳ್ಳತನಕ್ಕೆ ಯತ್ನವನ್ನ ಮಾಡಲಾಗಿದೆ. ಲಾಂಗು ಮಚ್ಚನ್ನ ತೋರಿಸಿ ಕಳ್ಳತನಕ್ಕೆ ಯತ್ನವನ್ನ ಮಾಡಲಾಗಿರುವಂಥದ್ದು. ಮೈಸೂರಿನ ಮೆಗಾ ಜ್ಯುವೆಲರಿ ಅಂಗಡಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆಲ್ಮೆಟ್ ಧರಿಸಿ ಅಂಗಡಿಗೆ ನುಗ್ಗಿ ಬೆದರಿಕೆಯನ್ನ ಹಾಕಲಾಗಿರುವಂಥದ್ದು. ಈ ವೇಳೆ ಪ್ರತಿರೋಧವನ್ನ ತೋರಿದ್ದಾರೆ ಸಿಬ್ಬಂದಿ ಕೂಗಾಡ್ತಿದ್ದಂತೆ ಕಳ್ಳರು ಎಸ್ಕೇಪ್ ಆಗಿರುವಂಥದ್ದು. ಚಿನ್ನ ಕದಲಿಕ್ಕೆ ಬಂದಿದ್ರು, ಲಾಂಗು ಮಚ್ಚನ್ನ ತೋರಿಸಿ ಬೆದರಿಕೆಯನ್ನ ಹಾಕಿ ಇಲ್ಲಿ ಚಿನ್ನವನ್ನ ಕದ್ಕೊಂಡು ಪರಾರಿ ಆಗ್ಲಿಕ್ಕೆ ಬಂದಿದ್ರು. ಆದ್ರೆ ಸಿಬ್ಬಂದಿ ಅಲ್ಲಿ ಕೂಗಾಡ್ತಿದ್ದಂತೆ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಈ ಘಟನೆ ನಡೆದಿರೋದು ಮೈಸೂರಿನಲ್ಲಿ. ಆ ಒಂದು ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದ್ವಿ, ಯಾವ ರೀತಿಯಾಗಿ ಕಳ್ಳರು ಎಂಟ್ರಿಯನ್ನ ಕೊಟ್ಟಿದ್ರು, ಅದಾದ್ಮೇಲೆ ಲಾಂಗು ಮಚ್ಚನ್ನ ತಂದಿದ್ರು ಅಂತ. ಇಲ್ಲಿ ಆ ಸಿಬ್ಬಂದಿ ನಂತರ ಜೋರಾಗಿ ಕಿರ್ಚ್ಕೊಳ್ತಾರೆ, ಕಿರ್ಚ್ಕೊಳ್ತಿದ್ದ ಹಾಗೆ ಪರಾರಿಯಾಗಿದ್ದಾನೆ ಕಳ್ಳ. ಸೊ ನೋಡ್ತಾ ಇದ್ರೆ ಆ ದೃಶ್ಯಾವಳಿಗಳಲ್ಲಿ ಫಸ್ಟ್ ಲಾಂಗ್ ಅನ್ನ ಇಟ್ಕೊಂಡು ಒಳಗೆ ಎಂಟ್ರಿ ಕೊಡ್ತಾನೆ, ಹೆಲ್ಮೆಟ್ ಹಾಕೊಂಡು ಬರ್ತಾನೆ, ಆತನ ಒಂದು ಗುರುತು ಪತ್ತೆ ಆಗಬಾರ್ದು ಅನ್ನೋ ತರ. ಸೊ ಅದಾದ್ಮೇಲೆ ಒಳಗೆ ಬರ್ತಿದ್ದ ಹಾಗೆ ಅಲ್ಲಿ ಒಬ್ಬ ಗ್ರೀನ್ ಶರ್ಟ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇನ್ನೊಬ್ಬ ಇದಾನೆ ಒಳಗಡೆ. ಆತ ಸಿಬ್ಬಂದಿ ಕಿರ್ಚ್ಕೊಳ್ತಾನೆ ಜೋರಾಗಿ ಈತ ಬರ್ತಿದ್ದಂತೆ. ಅದು ಮೇನ್ ರೋಡ್ ಅಲ್ಲಿ ಇರುವಂತಹ ಕಾರಣ ನಂತರ ಜನರು ಸೇರ್ಬಿಡ್ತಾರೆ ಅಂತ ಹೆಲ್ಮೆಟ್ ಹಾಕೊಂಡು ಒಳಗಡೆ ಬಂದಿದ್ನಲ್ಲ ಲಾಂಗ್ ಇಟ್ಕೊಂಡು, ಆತ ಪರಾರಿ ಆಗ್ತಾನೆ. ಇನ್ನೊಂದ್ ಕಡೆ ಬಲಭಾಗದ ದೃಶ್ಯಾವಳಿಯಲ್ಲಿ ನಿಮ್ಗೆ ಆ ಒಂದು ಲಾಂಗ್ ಅನ್ನ ಕೂಡ ತೋರಿಸ್ತಾ ಇದೆ. ಬೆಳ್ಳಂಬೆಳಗ್ಗೆ ನಗರಕ್ಕೆ ಲಗ್ಗೆ ಇಟ್ಟಿದೆ ಒಂಟಿ ಸಲಗ. ಯಾವ ನಗರ ಅಂದ್ರೆ ಅದು ಹಾಸನ ಜಿಲ್ಲೆಯ ಸಕಲೇಶಪುರಕ್ಕೆ ಒಂಟಿ ಸಲಗ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಸಕಲೇಶಪುರ ಟೋಲ್ ಗೇಟ್ ಬಳಿ ಕಾಣಿಸಿಕೊಂಡಿದೆ ಆನೆ. ಆಲ್ಮೋಸ್ಟ್ ಕೇಳಿಸ್ಕೊಂಡಿರ್ತೀರಾ ಸಕಲೇಶಪುರಕ್ಕೆ ಆನೆ ದಾಳಿ ಅನ್ನೋದನ್ನ. ಆದ್ರೆ ಯಾವಾಗ್ಲೂ ಕೂಡ ದಾಳಿ ಮಾಡ್ತಾ ಇದ್ದಂಥದ್ದು ಹಳ್ಳಿಯ ಸೈಡು, ಹಾಗೆ ತೋಟಗಳಿಗೆ ದಾಳಿ ಲಗ್ಗೆ ಇಡ್ತಾ ಇದ್ದಂತ ಈ ಆನೆಗಳು ಈಗ ನಗರ ಪ್ರದೇಶಕ್ಕೂ ಲಗ್ಗೆ ಇಡ್ತಾ ಇರುವಂಥದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಡಾನೆ ಓಡಾಟದ ದೃಶ್ಯ, ನಾಡಿಗೆ ಆಗಾಗ ಎಂಟ್ರಿ ಕೊಡ್ತಾ ಇದ್ದಾವೆ ಕಾಡಾನೆಗಳು. ಸೊ ಹೀಗಾಗಿ ಭಯಭೀತರಾಗಿದ್ದಾರೆ ಸಕಲೇಶಪುರದ ಜನರು. ಸಾಕಷ್ಟು ಬಾರಿ ಅರಣ್ಯ ಇಲಾಖೆಗೆ, ಅಲ್ಲಿರುವಂತಹ ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾನೆ ಇದ್ದಾರೆ ರೈತರು, ಅಲ್ಲಿರುವಂತಹ ಸಾರ್ವಜನಿಕರು. ಆದರೂ ಕೂಡ ಏನೂ ಉಪಯೋಗ ಆಗ್ತಾ ಇಲ್ಲ. ನಿಮ್ಗೆ ಆ ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ. ಸಕಲೇಶಪುರದ ನಗರಕ್ಕೆ ಎಂಟ್ರಿ ಕೊಟ್ಟಂತಹ ಕಾಡಾನೆಯ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಅಲ್ಲಿ ಒಂಟಿ ಸಲಗ ಯಾವ ರೀತಿಯಾಗಿ ನಗರದ ಒಳಗೆ ಎಂಟ್ರಿ ಕೊಟ್ಟಿದೆ ಅಂತ, ಅದು ರಾತ್ರಿ ಬಂದಿದೆ. ಅಕಸ್ಮಾತ್ ಬೆಳಗ್ಗೆ ಆಗಿದ್ರೆ ಸಾಕಷ್ಟು ಜನ ಓಡಾಡ್ತಾ ಇದ್ರು, ಇನ್ನು ಏನೇನು ಅವಾಂತರ ಸೃಷ್ಟಿ ಆಗ್ತಾ ಇತ್ತೋ ಏನೋ. ಯಾಕೆಂದ್ರೆ ಕಾಡಾನೆಗಳು ಜನರನ್ನ ನೋಡಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ರೊಚ್ಚಿಗೇಳ್ತವೆ. ಸದ್ಯ ರಾತ್ರಿ ಬಂದಿದೆ, ಬಂದ ಹಾಗೆ ಹೋಗಿರುವಂಥದ್ದು. ಎಲ್ಲಾದರೂ ಬೆಳಗ್ಗೆ ಆಗಿದ್ದಿದ್ರೆ ಇನ್ನು ಏನೇನು ಕತೆ ಆಗ್ತಾ ಇತ್ತೋ ಏನೋ. ಹಾಡ ಹಾಗಲೇ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲಾಂಗು ಮಚ್ಚುಗಳಿಂದ ನಡೆಸಲಾಗಿತ್ತು ಈ ಒಂದು ಕೃತ್ಯವನ್ನ. ಕಳೆದ ಡಿಸೆಂಬರ್ 9 ಸಿದ್ದಾಪುರದಲ್ಲಿ ನಡೆದಿದ್ದಂತ ಹಲ್ಲೆ. ಡಿಸೆಂಬರ್ 9 ನಿಮ್ಗೆಲ್ರಿಗೂ ಕೂಡ ನೆನಪಿರ್ಬೋದು. ಅವತ್ತಿನ ದಿನ ರಾಜಕಾರಣದಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ದಿನ ಆಗಿತ್ತು. ಏನಾಗಿತ್ತು ಅಂದ್ರೆ ಡಿಸೆಂಬರ್ 9 ಫಲಿತಾಂಶದ ದಿನ, ಉಪಚುನಾವಣೆ ನಡೀತಲ್ಲ ಆ ಫಲಿತಾಂಶದ ದಿನ ಸೈಯದ್ ರಿಯಾಜ್ ಎಂಬುವರ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ರು. ಈ ಸೈಯದ್ ರಿಯಾಜ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸೈಯದ್ ರಿಯಾಜ್ ಅವರು ಆ ಸಂದರ್ಭದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ಈ ಹಿಂದೆ SDPI ನಲ್ಲಿ ಗುರುತಿಸಿಕೊಂಡಿದ್ರು ಇವರು ರಿಯಾಜ್ ಅವರು. ಅದಾದ್ಮೇಲೆ 3 ಹಿಂದೆ ಪಕ್ಷವನ್ನ ತೊರೆದು ಕಾಂಗ್ರೆಸ್ ಅನ್ನ ಸೇರ್ಕೊಂಡಿದ್ರು. ಉಪಚುನಾವಣೆಯಲ್ಲಿ ಶಿವಾಜಿನಗರ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ರಿಜ್ವಾನ್ ಅರ್ಷದ್ ಅವರ ಪರವಾಗಿ ಇವರು ಸಾಕಷ್ಟು ಪ್ರಚಾರವನ್ನ ಮಾಡಿದ್ರು, ಅವರ ಜೊತೆ ಗುರುತಿಸಿಕೊಂಡಿದ್ರು, ಓಡಾಟವನ್ನ ಮಾಡ್ತಾ ಇದ್ರು. ಇದ್ರಿಂದ ಯಾವುದೋ ಒಂದು ಕಿಡಿಗೇಡಿ ಗ್ಯಾಂಗ್ ಆಕ್ರೋಶಿತಗೊಂಡು ಇವರ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಆ ಒಂದು ದೃಶ್ಯಾವಳಿ ಈಗ
ಸಿಕ್ಕಿದೆ ಸಿಸಿ ಟಿವಿಯ ದೃಶ್ಯಾವಳಿ, ನಿಮ್ಗೆ ತೋರಿಸ್ತಾ ಇದ್ವಿ ಆ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂತ. ಲಾಂಗು ಮಚ್ಚುಗಳಿಂದ ಹಲ್ಲೆಯನ್ನ ಮಾಡಲಾಗಿದ್ದಂತ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಅಲ್ಲಿ ಸಾಕಷ್ಟು ಜನರಿದ್ದಾರೆ, ಆ ಸಾಕಷ್ಟು ಜನರ ಮಧ್ಯನೂ ಕೂಡ ಯಾರಿಗೂ ಡೋಂಟ್ ಕೇರ್ ಅನ್ನದೆ ರಾಜಾರೋಷವಾಗಿ ಇವರು ಹಲ್ಲೆಯನ್ನ ಮಾಡಿ ಎಸ್ಕೇಪ್ ಆಗಿರುವಂಥದ್ದು. ಅವರಿಬ್ಬರ ಗಾಡಿಗಳನ್ನ ಗಮನಿಸ್ತಾ ಇದ್ದೀರಾ, ಆ ಎರಡೂ ಗಾಡಿನೂ ಕೂಡ ಸೇಮ್ ಇದೆ, ಡಿಯೋ ಗಾಡಿ ಅಂತ ಕಾಣಿಸುತ್ತೆ. ಡಿಯೋ ಗಾಡಿ ಅವೆರಡೂ ಕೂಡ ಸೇಮ್ ಇರುವಂಥದ್ದು. ಎರಡು ಗಾಡಿಯಲ್ಲಿ ಬಂದು ಹೆಲ್ಮೆಟನ್ನು ಹಾಕ್ಕೊಂಡಿರ್ತಾರೆ, ಸೀದಾ ಆತನ ಮೇಲೆ ಹಲ್ಲೆಯನ್ನು ಮಾಡುವಂಥದ್ದು. ಆತ ಸ್ವಲ್ಪ ಪ್ರತಿರೋಧವನ್ನು ತೋರಿ ಸದ್ಯ ಎಸ್ಕೇಪ್ ಆಗಿ ತನ್ನ ಪ್ರಾಣವನ್ನು ಉಳಿಸ್ಕೊಳ್ತಾನೆ. ಒಟ್ಟು ಇಬ್ಬರ ಮೇಲೆ ಅಟ್ಯಾಕ್ ಆಗಿರುವಂಥದ್ದನ್ನು ತೋರಿಸ್ತಾ ಇದ್ದೀವಿ ನಿಮಗೆ, ಅಲ್ಲಿ ಯಾವ ರೀತಿಯಾಗಿ ಹಲ್ಲೆಯನ್ನು ಮಾಡಲಾಗಿದೆ ಅಂತ. ಸಾರಿ, ಒಬ್ಬರ ಮೇಲೆ ಅಟ್ಯಾಕ್ ಆಗಿರುವಂಥ ದೃಶ್ಯಾವಳಿಯನ್ನು ಗಮನಿಸ್ತಿದ್ದೀರಾ. ಅದು ರಾಜಾರೋಷವಾಗಿ ಆ ಒಂದು ಸಾಕಷ್ಟು ಮನೆಗಳು, ಸಾರ್ವಜನಿಕರು ಓಡಾಡುವಂಥ ಪ್ರದೇಶದಲ್ಲೇ ಈ ಒಂದು ಘಟನೆ ನಡೆದಿದೆ. ಸೊ ಬಿಜೆಪಿಯಲ್ಲಿ ಸರ್ಕಾರ ಏನೋ ಸುಭದ್ರ ಆಯಿತು. ಸರ್ಕಾರ ಸುಭದ್ರ ಆದ್ಮೇಲೆ ಎದ್ದಿರುವಂಥ ಪ್ರಶ್ನೆ ಅಂದರೆ, ಯಾರು DCM ಆಗ್ತಾರೆ, ಇನ್ಯಾರ್ಯಾರಿಗೆ ಸಚಿವ ಸ್ಥಾನವನ್ನು ಕೊಡಲಾಗುತ್ತೆ, DCM ಹುದ್ದೆ ಇರುತ್ತೋ ಇರಲ್ವೋ ಅನ್ನೋದು. ಇನ್ನು DCM ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ BSY ಗೆ ಬ್ಲ್ಯಾಕ್ ಮೇಲ್ ಮಾಡಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಬೆದರಿಕೆಯನ್ನು ಹಾಕಿರಲಾಗಿದೆ, ಅದು ಆರೋಗ್ಯ ಸಚಿವರಾಗಿರುವಂಥ ಶ್ರೀರಾಮುಲು ಅವರಿಂದ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಆಪ್ತರ ಮೂಲಕ CM BSY ಗೆ ಸಂದೇಶವನ್ನು ರವಾನೆ ಮಾಡಿದ್ದಾರಂತೆ. ಶ್ರೀರಾಮುಲು ಅವರು DCM ಮಾಡಿ ಇಲ್ದಿದ್ರೆ ನನಗೆ ಮಂತ್ರಿ ಸ್ಥಾನವೂ ಬೇಡ, MLA ಆಗೇ ಇರ್ತೀನಿ ಸಾಕು ಅಂತ ಹೇಳಿದ್ದಾರಂತೆ ಆರೋಗ್ಯ ಸಚಿವರಾಗಿರುವಂಥ ಶ್ರೀರಾಮುಲು ಅವರು. ಯಾರನ್ನು ಬೇಕಾದರೂ DCM ಮಾಡಿ, ಅಭ್ಯಂತರ ಇಲ್ಲ, ಆದರೆ ನನ್ನನ್ನೂ ಕೂಡ ಮಾಡಬೇಕು DCM ಅನ್ನಾಗಿ ಅಂತ ಒತ್ತಡವನ್ನು ಹಾಕಲಾಗ್ತಾ ಇದೆ. ಶ್ರೀರಾಮುಲು ಬ್ಲ್ಯಾಕ್ ಮೇಲ್ ಆಟದ ಹಿಂದೆ ಜನಾರ್ದನ ರೆಡ್ಡಿಯವರ ರಾಜಕೀಯ ಅಡಗಿದೆಯಾ ಅನ್ನುವ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. DCM ಗಾಗಿ ರಾಜೀನಾಮೆ ಒತ್ತಡ ತಂತ್ರದ ಹಿಂದೆ ರೆಡ್ಡಿಯ ರಾಜಕಾರಣ ಕೂಡ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಜನಾರ್ದನ ರೆಡ್ಡಿಯ ಸೂಚನೆ ಮೇರೆಗೆನೆ ಅವರ ಆಪ್ತ ಮಿತ್ರ ಶ್ರೀರಾಮುಲು ಅವರು ಈ ರೀತಿಯಾಗಿ ರಾಜಕೀಯ ದಾಳವನ್ನು ಉರುಳಿಸ್ತಾ ಇದ್ದಾರೆ. ಬಳ್ಳಾರಿಯ ಹಿಡಿತ ಒಂದು ಕಡೆ ಆಗುತ್ತೆ. ಆನಂದ್ ಸಿಂಗ್ ಅವರು ಇನ್ನೇನು ಈಗ ಆಲ್ರೆಡಿ ಗೆದ್ದಿರುವಂಥದ್ದು, ಅವರಿಗೆ ಸಚಿವ ಸ್ಥಾನ ಕೊಟ್ಟೇ ಕೊಡ್ತಾರೆ, ಅದಾದಮೇಲೆ ಬಳ್ಳಾರಿ ಉಸ್ತುವಾರಿಯನ್ನು ಅವರಿಗೆ ಕೊಡಲಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದಕ್ಕೂ ಕೂಡ ಮೂಗ್ದಾರ ಆಗ್ತಂತಾಗುತ್ತೆ ಅನ್ನುವ ಲೆಕ್ಕಾಚಾರ ಇದರಲ್ಲಿ ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿ ಹಿಡಿತ ಎಲ್ಲಿ ಆನಂದ್ ಸಿಂಗ್ ಕೈಗೆ ಹೋಗ್ಬಿಟ್ರೆ ನಾವೆಲ್ಲರೂ ಕೂಡ ಸೈಡ್ ಲೈನ್ ಆಗ್ಬಿಡ್ತೀವಿ ಅನ್ನುವ ಒಂದು ಲೆಕ್ಕಾಚಾರ ಕೂಡ ಇದರಲ್ಲಿ ಅಡಗಿರುವಂಥದ್ದು. ಸೊ ಹೀಗಾಗಿ ಇದೆಲ್ಲವಕ್ಕೂ ಕೂಡ ಇನ್ನೊಂದು ಪ್ರಬಲ ಖಾತೆಯನ್ನು ಕೂಡ ಪಡ್ಕೊಳ್ಬಹುದು. ಈಗ DCM ಸ್ಥಾನದ ಒತ್ತಡವನ್ನು ಹಾಕಿದ್ರೆ ನಂತರ ನಿನಗೆ ಬೇಕಾಗಿರುವಂತ ಒಂದು ಪ್ರಬಲ ಖಾತೆ ಸಿಕ್ಕರೆ ಸಿಗುವಂತ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಈ ರೀತಿಯಾದಂತ ಒತ್ತಡ ತಂತ್ರವನ್ನು ಅನುಸರಿಸು ಅನ್ನುವ ಮಾರ್ಗದರ್ಶನವನ್ನ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರಿ ಸ್ಥಾನವನ್ನ ತೊರೆಯೋದ್ರ ಬಗ್ಗೆ, ಈ ಸ್ಥಾನ ಏನ್ ಶಾಶ್ವತ ಅಲ್ಲ, ಎಷ್ಟು ದಿನ ಇರ್ತೀನೋ ಇಲ್ವೋ ಅನ್ನೋದ್ರ ಬಗ್ಗೆ ಏನ್ ಮಾತನಾಡಿದ್ರು ಕಳೆದ 2 ದಿನಗಳಿಂದ ಶ್ರೀರಾಮುಲು ಅವರು ಅನ್ನೋದನ್ನ ನೋಡ್ಕೊಂಬೋಣ. ಸಮಾಜದ ನನ್ನ ಬಂಧುಗಳು ಯಾವುದೇ ಪಕ್ಷದಲ್ಲಿದ್ದಂತ ನಮ್ಮ ಸಮಾಜದ ಅಣ್ಣ ತಮ್ಮಂದರು ಮತ್ತು ಹಿರಿಯರು ಏನ್ ತೀರ್ಮಾನವನ್ನು ತಗೊಂತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಗುರುಗಳ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಲ್ಲಬೇಕಾಗಿದೆ. ಸಮಾಜಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಿರ್ಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನನಗೆ ಮುಖ್ಯಮಂತ್ರಿಗಳ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ಮುಖ್ಯಮಂತ್ರಿಗಳ ಹತ್ರ ಹೋಗ್ತೀವಿ, 10ನೇ ತಾರೀಕು ಒಳಗಡೆ ಹೋಗಿ ನೋಡಪ್ಪ 7.5% ಮೀಸಲಾತಿ ಕೊಡಬೇಕು, ನೀವು ಏನು ಇವತ್ತು ವರದಿ ಕೊಡಬೇಕಾದಂಥ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ಆದಷ್ಟು ಬೇಗನೆ ವರದಿಯನ್ನು ಕೊಡ್ರಿ ಅಂತೇಳಿ ತಾವು ಒಂದು ಫೋನ್ ಮೂಲಕ ಹೇಳಿ ವರದಿ ತರಿಸ್ಕೊಂಡು ಜನಸಂಖ್ಯೆ ಆಧಾರದ ಮೇಲೆ ನಮಗೆ ಮೀಸಲಾತಿ ಕೊಡಬೇಕು ಅನ್ನೋಂಥದ್ದು ನಮ್ಮೆಲ್ಲರೂ ಬೇಡಿಕೆ ಇರೋ ಕಾರಣ ಅದು ಸರಿ ಮಾಡಿಕೊಡು, ಅದು ಮಾಡಿಕೊಡ್ರಿ ಅಂತೇಳಿ ಮುಖ್ಯಮಂತ್ರಿ ಮೇಲೆ ಒತ್ತಾಯನ ಕೂಡ ಮಾಡಂತ ಕೆಲಸ ಮಾಡ್ತೀವಿ. ಗೊತ್ತಿಲ್ಲ ಆಗ್ಲಿ, ಮಂತ್ರಿ ಇರೋ ಒಳಗಡೆ 10,000 ರೂಪಾಯಿ ಸಂಬಳ ಮಾಡಬೇಕು. ನಾನು ಮುಖ್ಯಮಂತ್ರಿ ನನ್ನ ಕಾನ್ಫಿಡೆನ್ಸ್ ತಗೊಂಡು ಅವ್ರಿಗೆ 10,000 ರೂಪಾಯಿ ಸಂಬಳ ಮಾಡೋಂಥ ವಿಚಾರದಲ್ಲಿ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನ್ನಲ್ಲಿ ಇದೆ. ನಾನು ನಿಮ್ಮ ಪರವಾಗಿದ್ದೀನಿ. ಈ ರಾಮ್ಲು ನಿಮ್ಮ ಸೋದರ, ನಾನು ಎಷ್ಟು ದಿನಗಳ ಕಾಲ ಇರ್ತೀನೋ ಅವ್ರಿಗೆ ಅಷ್ಟು ದಿನ ಒಳಗಡೆ ನಿಮ್ಗೆ ಒಳ್ಳೇದು ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಕೊಟ್ಟಿದ್ದೀನಿ. ನನ್ನ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ರಾಮುಲು ಅವರು DCM ಸ್ಥಾನದ ಒತ್ತಡದ ಹಿಂದೆ ಯಾವ ರೀತಿಯಾಗಿ ರಾಜಕೀಯ ದಾಳವನ್ನ ಉರುಳಿಸ್ತಾ ಇದ್ದಾರೆ ಅಂತ?
ಪೃಥ್ವಿರಾಜ್ ಆರ್ನಹಳ್ಳಿ ಮಹತ್ತರ ಬೆಳವಣಿಗೆ ಅಂತ ಹಿನ್ನೆಲೆಯಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಅವರು ಇದೀಗ ಬಿಸಿಎಂ ಹುದ್ದೆಗಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನೇ ಬ್ಲಾಕ್ ಮೇಲ್ ಮಾಡಿರುವ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ನನಗೆ ಡಿಸಿಎಂ ಹುದ್ದೆ ಬೇಕೇ ಬೇಕು, ಭಾರಿ ಒತ್ತಡ ಇದೆ, ಜನರಿಂದ ಒತ್ತಡ ಇದೆ, ನಮ್ಮ ಸಮುದಾಯದ ನಾಯಕರಿಂದ ಒತ್ತಡ ಇದೆ, ಮತ್ತು ನಾನು ಈಗ ಡಿಸಿಎಂ ಆಗಲಿಲ್ಲ ಅಂದ್ರೆ ಮುಂದೆ ಆಗ್ತೀನಿಲ್ಲ ಗೊತ್ತಿಲ್ಲ. ಅಲ್ಲದೆ ಚುನಾವಣೆಗೂ ಮುನ್ನ ಡಿಸಿಎಂ ಅಂತ ಹೇಳಿ ನನಗೆ ಆಸೆಯನ್ನು ಹುಟ್ಟಿಸಿದ್ದೀರಾ, ಹಾಗಾಗಿ ನಾನು ಡಿಸಿಎಂ ಮಾಡಲೇಬೇಕು. ಒಂದು ವೇಳೆ ನೀವು ಡಿಸಿಎಂ ಹುದ್ದೆಯನ್ನು ಕೊಡಿದ್ರೆ ನಾನು ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ, ನಾನು ಕೇವಲ ಶಾಸಕನಾಗೆ ಇರ್ತೀನಿ ಅನ್ನುವ ಒಂದು ಒತ್ತಡವನ್ನು ಕೂಡ ಹಾಕಿದ್ದಾರೆ. ಈ ಒತ್ತಡದಿಂದ ಜನಾರ್ದನ್ ರೆಡ್ಡಿ ರಾಜಕೀಯ ಇದೆ ಅಂತ ಹೇಳಲಾಗ್ತದೆ. ಇಡೀ ಶ್ರೀರಾಮುಲುರವರ ಈ ಒಂದು ಹೇಳಿಕೆ, ಈ ಒಂದು ಒತ್ತಡ, ಡಿಸಿಎಂ ಹುದ್ದೆಗಾಗಿ ಮಾಡ್ತಿರ್ತಕ್ಕಂಥ ಲಾಬಿ ಎಲ್ಲದರ ಹಿಂದೆ ಜನಾರ್ದನ್ ರೆಡ್ಡಿ ಸೂಚನೆ ಮೇರೆಗೆ ಶ್ರೀರಾಮುಲುರವರು ರಾಜಕೀಯ ಆಟ ಆಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ಇದಕ್ಕೆ ಪ್ರತಿಯಾಗಿ ಒಂದು ವೇಳೆ ಮುಖ್ಯಮಂತ್ರಿಗಳು ಡಿಸಿಎಂ ಹುದ್ದೆ ಕೊಡ್ತಿದ್ರು ಕೂಡ ಒತ್ತಡ ಹೆಚ್ಚಾಗಿ ಶ್ರೀರಾಮುಲುರವರನ್ನ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿ ಮಾಡುವಂಥದ್ದು, ಜೊತೆಗೆ ವಿಜಯನಗರ ಪ್ರತ್ಯೇಕ ಜಿಲ್ಲೆಯನ್ನ ಮಾಡುವಂಥದ್ದನ್ನ ತಡೆ ಹಿಡಿಯಬಹುದು, ಜೊತೆಗೆ ಆರೋಗ್ಯ ಖಾತೆ ಇಲ್ಲದಿದ್ರೆ ಅತಿದೊಡ್ಡ ಖಾತೆಯನ್ನಾದ್ರೂ ಮುಖ್ಯಮಂತ್ರಿಗಳು ಒತ್ತಡದಿಂದ ಕೊಡಬಹುದು ಎಂಬ ಲೆಕ್ಕಾಚಾರ ಹಾಕಿದ್ದಾರೆ. ಈ ಲೆಕ್ಕಾಚಾರದ ಹಿಂದೆ ಕೂಡ ಜನಾರ್ದನ್ ರೆಡ್ಡಿಯ ರಾಜಕೀಯ ಇನ್ನೂ ನಡೀತಿದೆ. ಜನಾರ್ದನ್ ರೆಡ್ಡಿಯ ಸೂಚನೆ ಮೇರೆಗೆ ರಾಮುಲು ರಾಜಕೀಯ ನಡೆಯುವುದು ಅನ್ನುವ ಸಂದೇಶವನ್ನು ರಾಜ್ಯದ ಜನತೆಗೆ ಕೊಡಬೇಕಾಗಿದೆ, ಮತ್ತು ಸರ್ಕಾರದಲ್ಲೂ ಕೂಡ ರಾಮುಲು ಬಹಳಷ್ಟು ಪವರ್ಫುಲ್ ಅನ್ನುವ ಸಂದೇಶವನ್ನು ಕೂಡ ರಾಜ್ಯದ ಜನತೆಗೆ ಕಲಿಸಬೇಕಾಗಿದೆ. ಹಾಗಾಗಿ ಜನಾರ್ದನ್ ರೆಡ್ಡಿಯ ರಾಜಕೀಯ ಲೆಕ್ಕಾಚಾರದ ಮೇಲೆ ಶ್ರೀರಾಮುಲು ಅವರು ಇದೀಗ ಮುಖ್ಯಮಂತ್ರಿಗಳಿಗೆ ತಮ್ಮ ಮಂತ್ರಿ ಸ್ಥಾನದ ಹುದ್ದೆಯ ರಾಜೀನಾಮೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕಪಾಲ ಬೆಟ್ಟ ಏಸು ಪ್ರತಿಮೆಯ ಹಿಂದೆ ರಾಜಕೀಯ ಅಡಗಿದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಎದ್ದಿರುವಂಥದ್ದು, ಆದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಇದರ ಹಿಂದೆ ಇರುವಂಥದ್ದು ರಾಜಕೀಯನೇ ಅನ್ನೋದು. ಏಸು ಪ್ರತಿಮೆ ಸ್ಥಾಪನೆ ಹಿಂದೆ ಡಿ ಕೆ ಶಿ ರಣತಂತ್ರ, ಡಿ ಕೆ ಶಿವಕುಮಾರ್ ಅವರು ಚಾಣಾಕ್ಷ ರಾಜಕಾರಣದಲ್ಲಿ ಇವರು ಕೂಡ ಒಬ್ಬರು ಚಾಣಾಕ್ಷ ರಾಜಕೀಯ ನಡೆಯನ್ನು ಅನುಸರಿಸ್ತಾ ಇರುವಂಥವರಲ್ಲಿ ಒಂದು ರಾಜಕೀಯ ಮತ್ತೊಂದು ಸ್ವಹಿತಾಸಕ್ತಿ ಅಡಗಿದೆಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಏಸು ಪ್ರತಿಮೆ ಸ್ಥಾಪನೆ ಮೂಲಕ ಹೈಕಮಾಂಡ್ ಓಲೈಕೆ ಮಾಡುವಂಥ ಪ್ರಯತ್ನ ಒಂದು ಕಡೆ, ಆದರೆ ಮತ್ತೊಂದು ಕನಕಪುರ ಪ್ರವಾಸಿ ತಾಣ ಮಾಡುವಂಥ ಗುರಿಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡೆಯುವಂಥ ಪ್ಲಾನ್ ಅಡಗಿದೆ ಇಲ್ಲಿ. ಏಸು ಪ್ರತಿಮೆ ನಿರ್ಮಾಣವಾದರೆ ಕನಕಪುರ ಪ್ರವಾಸಿ ತಾಣ ಆಗುತ್ತೆ, ಇದರಿಂದ ಕನಕಪುರ ಭೂಮಿಗೆ ಕೂಡ ಬೆಂಗಳೂರು ಬೆಲೆ ಬರುತ್ತೆ. ಸುತ್ತಮುತ್ತದ ಪ್ರದೇಶಗಳಲ್ಲಿ ಕನಕಪುರದಲ್ಲೇ ಬಂಡವಾಳ ಹೂಡಿಕೆಯ ಆಕರ್ಷಣೆಯನ್ನು ನಂತರ ಮಾಡಬಹುದು ಅನ್ನುವ ಲೆಕ್ಕಾಚಾರ ಕೂಡ ಅಡಗಿರುವಂಥದ್ದು. ಒಂದು ಕಡೆ ಹೈಕಮಾಂಡ್ ಹೋಲಿಕೆ, ಇನ್ನು ಒಂದು ಕಡೆ ಪ್ರವಾಸಿ ತಾಣ. ಇದರಿಂದ ಕಪಾಲ ಬೆಟ್ಟ ಸುತ್ತ ಅಭಿವೃದ್ಧಿಯ ಲೆಕ್ಕಾಚಾರದ ಜೊತೆ ಜೊತೆಗೆ ಓಲೈಕೆ ರಾಜಕಾರಣ. ಇದೇ ಕಾರಣಕ್ಕೆ ಬಿಜೆಪಿ ಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕಪಾಲ ಬೆಟ್ಟದಲ್ಲಿ ಏಸು ಪ್ರತಿಮೆ ನಿರ್ಮಾಣಕ್ಕೆ ಬ್ರೇಕ್ ಹಾಕುವಂಥ ಎಲ್ಲಾ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದಾವೆ. ಅದು ಬಿಜೆಪಿ ನಾಯಕರ ಹೇಳಿಕೆಯನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಡಿ ಕೆ ಶಿವಕುಮಾರ್ ಅವರ ಪ್ರತಿಯೊಂದು ರಾಜಕೀಯ ನಡೆನೂ ಕೂಡ ರಾಜಕೀಯನೇ ಅಡಗಿರುತ್ತೆ. ಸೊ ಈಗ ಏಸು ಪ್ರತಿಮೆಯ ವಿಚಾರದ ಲೆಕ್ಕಾಚಾರಗಳು ಯಾವ ರೀತಿಯಾಗಿದೆ ಅಂತ. ಪೃಥ್ವಿರಾಜ್, ಆರ್ನಹಳ್ಳಿ ಕಪಾಲ ಬೆಟ್ಟದಲ್ಲಿ ಅಂದ್ರೆ ಕನಕಪುರ ತಾಲೂಕಿನ ಕಪಾಲ ಬೆಟ್ಟದಲ್ಲಿ ವಿಶ್ವದ ಅತಿದೊಡ್ಡ ಏಕಶಿಲೆಯ ಏಸು ಪ್ರತಿಮೆಯನ್ನ ನಿರ್ಮಾಣ ಮಾಡಲು ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ರೀತಿಯ ತಯಾರಿಯನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಕೆಲಸಕ್ಕೆ ವರ್ಕ್ ಕೂಡ ಆಗಿತ್ತು, ಅಲ್ಲದೆ ಅದರ ಹಿಂದೆ ಬಹಳಷ್ಟು ಲೆಕ್ಕಾಚಾರವನ್ನು ಕೂಡ ಹಾಕಿದ್ರು. ಪ್ರಮುಖವಾಗಿ ಒಂದ್ ಕಡೆ ಹೈಕಮಾಂಡ್ ಹೋಲೈಕೆ, ಮತ್ತು ವಿಶ್ವದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಗಮನ ಸೆಳೆಯುವಂಥದ್ದು, ದೇಶದಲ್ಲಿ ಗಮನ ಸೆಳೆಯುವಂಥದ್ದು, ಮತ್ತು ಕ್ರಿಶ್ಚಿಯನ್ ಮತದಾರರ ಓಲೈಕೆ ಸೇರಿದಂತೆ ಅನೇಕ ಲೆಕ್ಕಾಚಾರಗಳು ಹಾಕಿದ್ರ ನಡುವೆ ಕನಕಪುರವನ್ನು ಕೂಡ ಒಂದ್ ಕಡೆ ಪ್ರವಾಸಿ ತಾಣವನ್ನು ಮಾಡಬೇಕು, ಅದೊಂಥರ ಬೆಂಗಳೂರು ನಂತರದ ಇರ್ತಕ್ಕಂಥ ಸ್ಥಾನ, ಹತ್ತಿರದಲ್ಲಿರ್ತಕ್ಕಂಥ ಪ್ರದೇಶ ಕನಕಪುರ, ಹಾಗಾಗಿ ಕೆಲವೊಂದ್ ಕಡೆ ರಿಯಲ್ ಎಸ್ಟೇಟ್ ಕೂಡ ಇದು ಅನುಕೂಲ ಆಗುತ್ತೆ, ಅಲ್ಲದೆ ಕನಕಪುರ ಅಭಿವೃದ್ಧಿ ಕೂಡ ಪರೋಕ್ಷವಾಗಿ ನೆರವಾಗುತ್ತೆ ಅನ್ನೋದು ಡಿ ಕೆ ಶಿವರ ಲೆಕ್ಕಾಚಾರವಾಗಿತ್ತು. ಹಾಗಾಗಿ ಡಿ ಕೆ ಶಿವರ ಲೆಕ್ಕಾಚಾರಕ್ಕೆ ಇದೀಗ ಬಿಜೆಪಿ ಸರ್ಕಾರ ಮುಳುಗು ನೀರು ಹಾಕಿದೆ ಅಂತ ಹೇಳ್ಬೋದು. ಅವರ ಲೆಕ್ಕಾಚಾರವೆಲ್ಲವನ್ನು ಉಲ್ಟಾ ಮಾಡ್ತಿದೆ, ಯಾಕಂತೇಳಿದ್ರೆ ಸರ್ಕಾರಿ ಜಮೀನಿನಲ್ಲಿ ಏಸು ಪ್ರತಿಮೆ ನಿರ್ಮಾಣಕ್ಕೆ ಅವಕಾಶ ಕೊಡಬಾರದು ಅಂತ ಹೇಳಿ ಬಿಜೆಪಿ ಸರ್ಕಾರ ತೀರ್ಮಾನ ಮಾಡಿದೆ. ಹಾಗಾಗಿ ಕನಕಪುರ ತಹಸೀಲ್ದಾರ್ ಆಗಿದ್ದಂತ ಆನಂದಯ್ಯವರನ್ನು ಕೂಡ ಎತ್ತಂಗಡಿ ಕೂಡ ಮಾಡಿರುವಂತದ್ದು. ಒಟ್ಟಾರೆ ಬಿಜೆಪಿ ಕೂಡ ಈ ಸಂಬಂಧಪಟ್ಟಕ್ಕೆ ವರದಿಯನ್ನು ಕೂಡ ಕೊಡಲಿದೆ. ಒಟ್ಟಲ್ಲಿ ಡಿ ಕೆ ಶಿ ಕನಸಿಗೆ ಎಳ್ಳು ನೀರು ಬಿಡಲು ಬಿಜೆಪಿ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ಹೇಳ್ಬೋದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟೆಡ್ ಬ್ರೇಕಿಂಗ್ ನ್ಯೂಸ್ ಗಳನ್ನ ನಿಮ್ಮ ಮುಂದೆ ಇಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನಾನ್ ಶಾಲೆಗೆ ಹೋಗಲ್ಲ. ನಿನ್ಗೆ ಒಳ್ಳೆ ಕೆಲ್ಸ ಸಿಗಲ್ಲ. ಶಾಲೆ ಅಲ್ಲ ಅದು, ಕೊಟ್ಗೆ. ನಾಳೆ ಸರಿ ಮಾಡಿಸ್ತಾರಂತೆ ಶಾಲೆಗೆ ಅಂತದೇ.
ಕನಕಪುರದ ಕಪಾಲ ಬೆಟ್ಟದಲ್ಲಿ ಕಿಡಿಗೇಡಿಗಳು ಕಿತಾಪತಿಯನ್ನ ಮಾಡಿದ್ದಾರೆ. ಬೆಟ್ಟಕ್ಕೆ ಸಾಗುವಂತ ಮಾರ್ಗದಲ್ಲಿ ಮಣ್ಣನ್ನ ಬಗೆದಿದ್ದಾರೆ ಕಿಡಿಗೇಡಿಗಳು. ಬೆಟ್ಟಕ್ಕೆ ಸಾಗುವಂತ ಮೂರು ಮಾರ್ಗಗಳಲ್ಲೂ ಕೂಡ ರಸ್ತೆಯನ್ನ ಬಗೆದಿರುವಂತದ್ದು ಸಾಕಷ್ಟು ಅನುಮಾನಗಳನ್ನ ಮೂಡಿಸುವಂತಿದೆ. ಈ ಹಿನ್ನೆಲೆಯಲ್ಲಿ ಬೆಟ್ಟದ ಮೇಲೆ ಈಗ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಲಾಗಿದೆ. ಕಪಾಲ ಬೆಟ್ಟ ಯಾವ ರೀತಿಯಾಗಿ ರಾಜ್ಯದಾದ್ಯಂತ ಕಳೆದ 10-15 ದಿನದಿಂದಲೂ ಕೂಡ ಫುಲ್ ಫೇಮಸ್ ಆಗಿಬಿಟ್ಟಿದೆ ಅನ್ನೋದು ನಿಮಗೂ ಕೂಡ ಗೊತ್ತಿದೆ. ಕಪಾಲ ಬೆಟ್ಟ ಅಭಿವೃದ್ಧಿ ಟ್ರಸ್ಟ್ ನಿಂದ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ. ಅದೆಲ್ಲ ಕೃತ್ಯ ಆದ್ಮೇಲೆ ರಸ್ತೆ ಬಗೆದಿರುವಂತ ಬಗ್ಗೆ ಈವರೆಗೂ ದೂರನ್ನ ನೀಡಿಲ್ಲ ಟ್ರಸ್ಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕಿಡಿಗೇಡಿಗಳ ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಅಲ್ಲಿ ವಾಕ್ಥ್ರೂವನ್ನ ಮಾಡಿದ್ದಾರೆ, ನೋಡ್ಕೊಳ್ಳೋಣ. ಕನಕಪುರ ತಾಲೂಕಿನ ಆರೋಬೆಲೆಯ ಕಪಾಲ ಬೆಟ್ಟದಲ್ಲಿ ಯೇಸುವಿನ 114 ಎತ್ತರದ ಪ್ರತಿಮೆ ನಿರ್ಮಾಣ ವಿಚಾರವಾಗಿ ಸಾಕಷ್ಟು ವಿರೋಧ ಕೇಳಿಬರ್ತಾ ಇರುವಂಥದ್ದು. ಈಗ ಇದೇ ಸ್ಥಳದಲ್ಲಿ ಈ ಒಂದು ಬೆಟ್ಟದಿಂದ ಕೆಳಗಡೆ ಬೆಟ್ಟದಿಂದ ಮೇಲುಗಡೆ ಕಪಾಲ ಬೆಟ್ಟಕ್ಕೆ ಹೋಗುವ ರಸ್ತೆಯನ್ನು ಸಂಪೂರ್ಣವಾಗಿ ಬಗೆದಿರುವಂಥದ್ದು. ಈಗ ನಾವು ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಈಗೇನು ಕಾಡು ರಸ್ತೆಯಲ್ಲಿ ಜನಗಳು ಮೇಲುಗಡೆ ಬೆಟ್ಟದಿಂದ ನಡ್ಕೊಂಡು ಬರ್ತಾ ಇರುವಂಥದ್ದು. ಮೊದಲೆಲ್ಲ ಏನಾಗಿತ್ತು ಅಂದರೆ ಆರೋಬೆಲೆಯ ಕೆಳಗಡೆಯಿಂದ ರಸ್ತೆಯಿಂದ ಕಪಾಲ ಬೆಟ್ಟಕ್ಕೆ ಹೋಗ್ಬೋದಾಗಿತ್ತು. ಕಾರು, ಸ್ಕೂಟರ್ ಹಾಗೆ ಬಸ್ಗಳು ಕೂಡ ಹೋಗ್ತಾ ಇದ್ವು. ಆದರೆ ಕಳೆದ ಒಂದು 2-3 ದಿನದ ಹಿಂದೆ ಈ ಒಂದು ರಸ್ತೆಯನ್ನು ಬಗೆದಿರುವಂಥದ್ದು. ಯಾರೂ ಕೂಡ ಮೇಲುಗಡೆಗೆ ಬರಬಾರ್ದು, ಇಲ್ಲಿ ಅನೇಕ ರೀತಿಯ ತೊಂದರೆಗಳಾಗ್ತವೆ, ಪ್ರತಿಭಟನೆಗಳು ನಡೀತವೆ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕೆಲಸವನ್ನು ಮಾಡಿರುವಂಥದ್ದು ನಾವು ಗಮನಿಸ್ಬೋದು. 3 ಕಡೆ ಈ ಒಂದು ರಸ್ತೆಯಲ್ಲಿ ಒಂದು ಗುಂಡಿಗಳನ್ನು ಬಗೆದು ಯಾವುದೇ ಕಾರುಗಳು ಆಗಿರ್ಬೋದು, ಬಸ್ಗಳಾಗಿರ್ಬೋದು, ಹಾಗೆ TT ಆಗಿರ್ಬೋದು, ಯಾವ ಒಂದು ವಾಹನಗಳು ಕೂಡ ಮೇಲುಗಡೆಗೆ ಹೋಗದೇ ಇರುವಂಥ ಪರಿಸ್ಥಿತಿಯನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಇದು ಎಲ್ಲ ಒಂದು ಕಡೆ ಈ ಒಂದು ಗ್ರಾಮದಲ್ಲಿ ಏನು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಕೆಲವರು, ಈ ಒಂದು ವಿಚಾರವಾಗಿ ಅವರು ಮಾಡಿದ್ದಾರಾ ಅಥವಾ ಯಾವ ಕಿಡಿಗೇಡಿಗಳ ತಂಡ ಈ ಒಂದು ಕೃತ್ಯವನ್ನು ನಡೆಸಿದೆಯಾ ಎಂಬುದು ಈಗ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸಾಗಿರುವಂಥದ್ದು. ಒಟ್ಟಾರೆ ಈ ಒಂದು ಪ್ರತಿಮೆ ನಿರ್ಮಾಣ ವಿಚಾರದಲ್ಲಿ ಸಾಕಷ್ಟು ವಿರೋಧ ಕೇಳಿಬರ್ತಾ ಇದ್ರು ಕೂಡ ಒಂದು ವರ್ಗ ಅದನ್ನು ಸಪೋರ್ಟ್ ಮಾಡ್ತಾ ಬರ್ತಾ ಇತ್ತು. ಈ ಒಂದು ವಿಚಾರವಾಗಿ ಸಾಕಷ್ಟು ದಿನಗಳಿಂದ ಈ ಒಂದು ರಸ್ತೆ ಚೆನ್ನಾಗಿದ್ದಂಥದ್ದು ನಾವು ನೋಡ್ಬೋದು. ಆದರೆ ಈಗ ಕಳೆದ 2-3 ದಿನಗಳಿಂದ ಈ ಒಂದು ಸ್ಥಳಕ್ಕೆ ಜನಗಳು ಬರ್ತಾ ಇರುವಂಥ ಸಂಖ್ಯೆ ಜಾಸ್ತಿ ಆಯಿತು, ಪ್ರತಿಭಟನೆ ಮಾಡುವಂಥವರು ಬರುವ ಒಂದು ಸಂಖ್ಯೆ ಜಾಸ್ತಿ ಆಯಿತು. ಈ ಹಿನ್ನೆಲೆಯಲ್ಲಿ ರಸ್ತೆಯನ್ನು ಬಗೆದು ಈ ಒಂದು ಪಿತೂರಿಯನ್ನು ನಡೆಸಿರುವಂಥದ್ದನ್ನ ನಾವು ಗಮನಿಸ್ಬೋದು. ಕನಕಪುರ ತಾಲೂಕಿನ ಆರೋಬೆಲೆಯ ಕಪಾಲ ಬೆಟ್ಟದಲ್ಲಿ 114 ಯೇಸುವಿನ ಬೃಹತ್ ಪ್ರತಿಮೆ ನಿರ್ಮಾಣ ವಿಚಾರವಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಗಿರುವಂಥದ್ದು. ಈಗ ಇದೇ ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ CCTVಯನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಈಗ ನಾವು ಅದೇ ಸ್ಥಳದಲ್ಲಿದ್ದೇವೆ. ಏನು 13 ಎತ್ತರದ ಯೇಸುವಿನ ಮಾದರಿ ಪ್ರತಿಮೆ ಇದೆ, ಇದೇ ಮಾದರಿಯಲ್ಲಿ 114 ಎತ್ತರದ ಪ್ರತಿಮೆ ನಿರ್ಮಾಣ ಆಗ್ತಾ ಇತ್ತು, ಕಾಮಗಾರಿ ನಡೀತಾ ಇತ್ತು. ಆದರೆ ಈ ಒಂದು ವಿಚಾರವಾಗಿ ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿರೋದ್ರಿಂದ ಈಗ ಕಾಮಗಾರಿ ಸ್ಥಗಿತ ಆಗಿರುವಂಥದ್ದು. ಹಾಗೆ ಇದೇ ಸ್ಥಳದಲ್ಲಿ CCTVಯನ್ನು ಕೂಡ ಈಗಷ್ಟೇ ಕಳೆದ ದಿನದಿಂದ ಒಂದು ಅಳವಡಿಕೆ ಮಾಡಿರುವಂಥದ್ದು ನಾವು ಗಮನಿಸ್ಬೋದು. ಅಂದರೆ ಸಾಕಷ್ಟು ಸಂಘಟನೆಗಳು, ರಾಜಕೀಯ ಪಕ್ಷಗಳ ವಿರೋಧದ ನಡುವೆ ಈ ಒಂದು ಕಾಮಗಾರಿ ನಡೀತಾ ಇತ್ತು. ಹಾಗಾಗಿ ಇಲ್ಲಿ ಮಾದರಿ ಪ್ರತಿಮೆ ಏನಿದೆ ಆ ಪ್ರತಿಮೆಗೆ ಏನಾದರೂ ಧಕ್ಕೆ ಆಗ್ಬೋದು ಅಂತೇಳಿ CCTVಯನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದನ್ನ ನಾವು ಗಮನಿಸ್ಬೋದು. ಈಗ ಈ ಒಂದು ವಿಚಾರವಾಗಿ ಈಗಾಗಲೇ BJPಯವರು ಕೂಡ ಸಾಕಷ್ಟು ವಿರೋಧ ವ್ಯಕ್ತ ಮಾಡಿದ್ದಾರೆ. ಹಾಗೆ ಕನ್ನಡಪರ ಸಂಘಟನೆಗಳಾಗಿರ್ಬೋದು, ವಿವಿಧ ಸಂಘಟನೆಗಳು ಕೂಡ ಈ ಒಂದು ವಿಚಾರವಾಗಿ ವಿರೋಧ ವ್ಯಕ್ತ ಮಾಡಿರುವ ಹಿನ್ನೆಲೆಯಲ್ಲಿ ಈ ಒಂದು ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅಂತೇಳಿ CCTVಯ ಒಂದು ಕಣ್ಗಾವಲನ್ನು ಏರ್ಪಾಟ್ ಮಾಡಿರುವಂತ ನಾವು ಗಮನಿಸ್ಬೋದು. ಒಟ್ಟಾರೆ ಈ ಒಂದು ಯೇಸುವಿನ ಪ್ರತಿಮೆ ವಿಚಾರವಾಗಿ ಸಾಕಷ್ಟು ಗೊಂದಲಗಳ ನಡುವೆ ಈ ಒಂದು ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಜೊತೆಗೆ CCTVಗಳನ್ನು ಕೂಡ ಅಳವಡಿಕೆ ಮಾಡಿರುವಂತದನ್ನ ನಾವು ಗಮನಿಸ್ಬೋದು. ಎ.ಟಿ. ವೆಂಕಟೇಶ್, News 18 ಕನ್ನಡ, ಕನಕಪುರ. ನೆಕ್ಸ್ಟ್, ರಾಜ್ಯದ ಸರ್ಕಾರಿ ಶಾಲೆಗಳ ದುಸ್ಥಿತಿ ಹೇಗಿದೆ, ಹಾಗೆ ಸರ್ಕಾರದ ಕಣ್ಣು ತೆರೆಸುವಂತ ಕೆಲಸವನ್ನ News 18 ಕನ್ನಡ ಮಾಡ್ತಾ ಇದೆ. ಅದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ನಾನ್ ಶಾಲೆಗೆ ಹೋಗಲ್ಲ, ನಿನ್ಗೆ ಒಳ್ಳೆ ಕೆಲಸ ಸಿಗಲ್ಲ. ಶಾಲೆ ಅಲ್ಲ ಅದು, ಕೊಟ್ಟಿಗೆ ನಾಳೆ ಸರಿ ಮಾಡಿಸ್ತಾರಂತೆ. ಶಾಲೆಗೆ ಅಂತದೇನಾಗಿದೆ ಅದನ್ನ News 18 ಅಲ್ಲಿ ನೋಡು. ಮುರುಕಲು ಶಾಲೆ, ಹರಕಲು ಓದು. ವೀಕ್ಷಿಸಿ ಇಡೀ ದಿನ ಸರ್ಕಾರಿ ಸತ್ಯ.
ರಾಜ್ಯದ ಸರ್ಕಾರಿ ಶಾಲೆಗಳ ದುಸ್ಥಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದಲೂ ಕೂಡ ನ್ಯೂಸ್ 18 ಕನ್ನಡ ಈ ಒಂದು ಅಭಿಯಾನವನ್ನು ಮಾಡ್ತಾ ಇದೆ. ಕರ್ನಾಟಕ ಸರ್ಕಾರದ ಕಣ್ ತೆರೆಸುವಂತ ಕೆಲಸವನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ಸ್ಥಿತಿ ಸರ್ಕಾರಿ ಶಾಲೆಗಳದ್ದು, ಅದರಲ್ಲಿ ಪ್ರಮುಖವಾಗಿ ಬಾಣಸವಾಡಿಯ ಹೆಣ್ಣೂರು ಗ್ರಾಮದ ಸರ್ಕಾರಿ ಶಾಲೆಯ ಅವ್ಯವಸ್ಥೆಯನ್ನ ತೋರಿಸ್ತೀನಿ. 217 ಮಂದಿ ವಿದ್ಯಾರ್ಥಿಗಳಿರುವಂತದ್ದು ಈ ಒಂದು ಶಾಲೆಯಲ್ಲಿ, ಆದ್ರೆ ಇರುವಂತ ಕೊಠಡಿಗಳು ಮಾತ್ರ 4. ಎಲ್ಲರೂ ಕೂಡ ಮರಳಿ ಬಾ ಶಾಲೆಗೆ, ಅದು ಗೌರ್ಮೆಂಟ್ ಶಾಲೆಗೆ ಬನ್ನಿ 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 ಅಂತ ಬರೀ ಭಾಷಣ ಮಾಡೋದು ಬಿಟ್ರೆ ಆ ಶಾಲೆಗಳ ಸ್ಥಿತಿ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆ ಕೆಲಸವನ್ನ ನ್ಯೂಸ್ 18 ಕನ್ನಡ ಮಾಡ್ತಾ ಇದೆ. ಕೊಠಡಿ ಜಾಗ ಇಲ್ಲದೆ ದೇವಸ್ಥಾನದ ಆವರಣದಲ್ಲೇ ಪಾಠವನ್ನ ಮಾಡಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇನ್ನ ಹೆಣ್ಣೂರಿನ ಶಾಲೆ ಎಂತಹ ದುಸ್ಥಿತಿಗೆ ತಲುಪಿದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಂಗಾಧರ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಎಲ್ಲರೂ ಕೂಡ ಹೊಸ ವರ್ಷದ ಸಂಭ್ರಮದಲ್ಲಿದ್ದಾರೆ. ಎಷ್ಟೇ ವರ್ಷಗಳು ಕಳೆದರೂ ಕೂಡ ಸರ್ಕಾರಿ ಶಾಲೆಗಳ ಸಮಸ್ಯೆಗಳು ಮಾತ್ರ ಬಗೆಹರಿತಾನೆ ಇಲ್ಲ. ಒಂದಲ್ಲ ಒಂದು ಸಮಸ್ಯೆಗಳಿಂದ ಅಲ್ಲಿನ ಶಾಲೆಯ ಮಕ್ಕಳು ಇರ್ತಾ ಇರುವಂಥದ್ದು, ಮತ್ತೊಂದು ಕಡೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕೂಡ ಸರ್ಕಾರಿ ಶಾಲೆಗಳ ದುಸ್ಥಿತಿ ಮತ್ತು ಅಲ್ಲಿನ ವಸ್ತುಸ್ಥಿತಿಯ ಬಗ್ಗೆ ಒಂದು ರಿಪೋರ್ಟನ್ನು ಕೇಳಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಂದ ಒಂದು ಮಾಹಿತಿಯನ್ನು ಪಡೆದಿದ್ದಾರೆ. ಆದರೆ ಸದ್ಯ ಬೆಂಗಳೂರಿನಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಮುಂದಲ್ಲ ಒಂದು ಮೂಲಭೂತ ಸೌಕರ್ಯಗಳ ಮತ್ತು ಶಿಥಿಲಾವಸ್ಥೆಯಲ್ಲಿರುವಂತಹ ಶಾಲೆಗಳ ಒಂದು ವಸ್ತುಸ್ಥಿತಿಯ ರಿಪೋರ್ಟನ್ನು ಕೂಡ ಲೋಕಾಯುಕ್ತ ನ್ಯಾಯಮೂರ್ತಿಗಳಿಗೆ ಕೊಟ್ಟಿರುವಂಥದ್ದು. ನಾವೀಗ ಹೆಣ್ಣೂರು ಗ್ರಾಮದ ಒಂದು ಸರ್ಕಾರಿ ಶಾಲೆ ಬಳಿ ಇದ್ದೇವೆ. ನೋಡ್ತಾ ಇರ್ಬೋದು ಒಂದು ನಮ್ಮ ಎಡಭಾಗದಲ್ಲಿ ಇದು ಹೆಣ್ಣೂರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ. ಇಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಈ ಶಾಲೆ ಇರುವಂಥದ್ದು. ಸದ್ಯ ನಾವೀಗ ಈ ಶಾಲೆಯಲ್ಲಿ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ಈ ಶಾಲೆಯ ಮಕ್ಕಳಲ್ಲಿ ಓದ್ತಾ ಇರುವಂಥದ್ದು. ಸದ್ಯ ನೀವು ಕಟ್ಟಡವನ್ನು ನೋಡ್ಬೋದು ಯಾವ ರೀತಿ ಇದೆ ಅಂತ. ಬೀಳುವ ಹಂತದಲ್ಲಿದೆ, ಅದರಲ್ಲಿ ಮಕ್ಕಳು ಪಾಠವನ್ನು ಕಲಿಯಬೇಕಾದಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿರುವಂಥದ್ದು. ಇದ್ರಿಗೂ ಸುಮಾರು ಕೂಡ ಅಧಿಕಾರಿಗಳು ಭೇಟಿ ಕೊಡ್ತಾರೆ, ಎಲ್ಲ ಪರಿಶೀಲನೆ ಮಾಡಿದ್ದಾರೆ. ಆದರೆ ಎಲ್ಲ ಕೂಡ ನಾಮಕ ವ್ಯವಸ್ಥೆ, ಮಕ್ಕಳು ಯಾವ ರೀತಿ ಇದೇ ಒಂದು ಕೆಳದ ಭಾಗದಲ್ಲಿ ಕುಳಿತುಕೊಂಡು ಸರಿಯಾಗಿ ಅವರು ಒಂದು ವ್ಯವಸ್ಥೆ ಇಲ್ಲದೆ ಓದುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು ನೀವು ನೋಡ್ಬೋದು. ಮೇಲ್ಭಾಗದ ಕೂಡ ತುಂಬ ಹಳೆಯ ಕಟ್ಟಡ ಇದು, ಎಲ್ಲ ಕೂಡ ಆ ಗೋಡೆಯ ಬಿರುಕುಗಳು ಬಿಟ್ಟಿದೆ, ಮತ್ತು ಎಲ್ಲ ಬೀಳುವ ಹಂತದಲ್ಲಿ ಮಳೆ ಬಂದರೆ ಸೋರುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಈ ಒಂದು ಆ ಒಂದು ಜಾಗದಲ್ಲಿ ಮಕ್ಕಳು ಓದುವಂಥ ಪರಿಸ್ಥಿತಿ ಸಂಪೂರ್ಣವಾಗಿ ಈ ನೋಡಿ, ಇದೆಲ್ಲ ಕೂಡ ಬಿರುಕು ಬಿಟ್ಟುವಂಥ ಕೆಲಸ ನೋಡ್ಬೋದು. ಇದೆಲ್ಲ ಕೂಡ ಮಳೆ ಬಂದರೆ ಎಲ್ಲ ಕೂಡ ಬಿಡುವಂಥ ಸ್ಥಿತಿ, ಮತ್ತು ಇದೆಲ್ಲ ಕೂಡ ಅದೇ ರೀತಿ ನಿರ್ಮಾಣ ಆಗಿದೆ. ಕಟ್ಟಡವೆಲ್ಲ ಕೂಡ ಈ ಒಂದು ಕಟ್ಟಡದಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಡುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಮತ್ತು ಇಲ್ಲಿ ಕೇವಲ 4 ಕಟ್ಟಡಗಳು ಮಾತ್ರ ಇದ್ದಾವೆ. ಮತ್ತು ಅಲ್ಲಿ ಕಿಟಕಿ ಕೂಡ ನೋಡ್ಬೋದು, ಅಲ್ಲಿ ಕಿಟಕಿ ಎಲ್ಲ ಕೂಡ ಬಿರುಕು ಬಿಟ್ಟಿದೆ. ಮತ್ತು ಆ ಇದರ ಪಕ್ಕದಲ್ಲೇ ಕೂಡ ಇನ್ನೊಂದು ಕ್ಲಾಸ್ ಇದೆ. ಆ ಕ್ಲಾಸಲ್ಲೇ ಎಲ್ಲ ಒಂದು 7 ಜನ ಶಿಕ್ಷಕರಿದ್ದಾರೆ. ಆ ಶಾಲೆಯಲ್ಲೇ ಶಿಕ್ಷಕರು ಕೂತ್ಕೊಬೇಕು, ಅಲ್ಲೇ ಊಟ ಮಾಡಬೇಕು, ಮತ್ತು ಅಲ್ಲೇ ಬಂದ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುವಂಥ ಪರಿಸ್ಥಿತಿ. ಮತ್ತೊಂದು ಕಡೆ ಇಲ್ಲಿ ನೋಡ್ಬೋದು, ಇಲ್ಲಿ ಸರ್ಕಾರಿ ಶಾಲೆ, ಇಲ್ಲಿ ಈ ಒಂದು ಅಂದರೆ ಮಕ್ಕಳು ಆಟ ಆಡೋಕ್ಕೆ ಕೂಡ ಈ ಜಾಗ ಅಲ್ಲ. ಇದೆ ಅಂದ್ರೆ ಖಾಸಗಿ ಜಾಗ, ಮತ್ತು ಖಾಸಗಿ ಜಾಗದ ವಸ್ತುಸ್ಥಿತಿಯಲ್ಲಿರುವಂಥದ್ದು. ಮತ್ತು ಇಲ್ಲಿ ಮತ್ತು ಈ ನಲಿಕಲಿ ಒಂದು ಶಾಲೆ, ಮತ್ತು ಇಲ್ಲಿ ಗೋಡೆ ನೋಡ್ಬೋದು, ಎಲ್ಲ ಕೂಡ ಬಾಗಿಲು ಎಲ್ಲ ಮುರಿದೋಗಿದೆ. ಮತ್ತು ಎಲ್ಲ ಕೂಡ ಇಲ್ಲಿ ಮತ್ತೆ ಬಾಗಿಲಿಗೆ ಒಂದು ಇದನ್ನು ಬೆಂಚ್ ಒಂದು ಮರದ ಇದನ್ನು ದಿಂಬು ಕೊಟ್ಟು ಮಕ್ಕಳು ಇದೆಲ್ಲ ಬಾಗಿಲಿಗೆನ ಇದು ಮಾಡಿರುವಂಥದ್ದು. ಅದಲ್ಲದೆ ಮಳೆ ಬಂದರೆ ಇಲ್ಲೆಲ್ಲ ಕೂಡ ನೋಡ್ಬೋದು, ಇಲ್ಲಿ ಯಾವ ರೀತಿ ಪಾಚಿ ಕಟ್ಕೊಂಡಿದೆ ಅಂತ. ಮಳೆ ಬಂದರೆ ಎಲ್ಲ ಕೂಡ ಗೋಡೆ ತುಂಬ ನೆನೆಯುವಂಥದ್ದು, ಮಕ್ಕಳು ತುಂಬ ಭಯದಲ್ಲಿ ಕಲಿಬೇಕಾದಂತಹ ಪರಿಸ್ಥಿತಿ. ಸುಮಾರು 270 ಜನ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಸುಮಾರು 217 ಜನ ಮಕ್ಕಳು ಈ ಒಂದು ಶಾಲೆಯಲ್ಲಿ ಓದ್ತಾ ಇರುವಂಥದ್ದು. ಮತ್ತು ಇಲ್ಲಿ ಮಳೆ ಬಂದರೆ ಸುಮ್ಮನೆ ನೆನೆಯುವಂಥ ಪರಿಸ್ಥಿತಿ. ಮತ್ತು ಮತ್ತೊಂದು ಕಡೆ ಇಲ್ಲಿ ಕೊಠಡಿಗಳ ಒಂದು ಪರಿಸ್ಥಿತಿ ಕೊಟ್ಟಿರೋ, ಸರಿಯಾದ ಕೊಠಡಿಗಳಿಲ್ಲ, ಮತ್ತು ಮಕ್ಕಳು ಇಲ್ಲಿ ಓದೋಕ್ಕೆ ಕೂಡ ಓದಂಥ ಪರಿಸ್ಥಿತಿ. ಮತ್ತು ಇಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಬೋರ್ಡನ್ನು ಹಾಕಿದ್ದಾರೆ, ಅಂದರೆ ಪೂಜೆ ಎಲ್ಲ ಮುಗಿದ ಬಳಿಕ ಇಲ್ಲಿ ಟೇಬಲನ್ನು ಹಾಕ್ಕೊಂಡು ಗೋಡೆಯನ್ನು ಹಾಕ್ಕೊಂಡು ಮಕ್ಕಳು ಇಲ್ಲಿ ಓದುವಂಥ ಪರಿಸ್ಥಿತಿ. ಬೆಂಗಳೂರು ಒಂದು ನಗರದಲ್ಲಿ ಇಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಅಂದರೆ, ಅಂದರೆ ಬೆಂಗಳೂರಿನ ಸುಮಾರು 100-100 ಹೆಚ್ಚು ಜನ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಇದೇ ಸ್ಥಿತಿ ಇರುತ್ತದೆ. ನಿಜಕ್ಕೂ ಕೂಡ ಇದು ವಿಪರ್ಯಾಸದ ಸಂಗತಿ. ಕೂಡಲೇ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಶಾಸಕರು ಎಚ್ಚೆತ್ತುಕೊಂಡು ಈ ಶಾಲೆಯನ್ನು ನಿರ್ಮಾಣ ಮಾಡಲಿ, ಮಕ್ಕಳ ಆ ಒಂದು ಏನು ಅವ್ರ ಕಟ್ಟಡ ಏನಿದೆ ಕೂಡಲೇ ಡೆಮಾಲಿಷನ್ನ ಮಾಡಿ ಬೇರೆ ಕಡೆ ಸ್ಥಳ ಮಕ್ಕಳನ್ನು ಪಾಠ ಕಲಿಸುವಂಥ ವ್ಯವಸ್ಥೆಯನ್ನು ಮಾಡಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಗಂಗಾಧರ್ ವಾಗ್ತ ನ್ಯೂಸ್ 18 ಕನ್ನಡ ಬೆಂಗಳೂರು. ಮೊದಲೇ ಸರ್ಕಾರಿ ಶಾಲೆಗಳು ಅಂದರೆ ಸೇರಿಸೋದಕ್ಕೆ ಪೋಷಕರು ಹಿಂದೆ ಮುಂದೆ ನೋಡ್ತಾರೆ, ಅಂಥದ್ರಲ್ಲಿ ಇಂತಹ ದುಸ್ಥಿತಿಗೆ ತಲುಪಿರುವಂಥ ಹಿನ್ನೆಲೆಯಲ್ಲಿ ಇನ್ಯಾವ ರೀತಿಯಾಗಿ ಸೇರಿಸೋದಕ್ಕೆ ಮುಂದಾಗ್ತಾರೆ ಹೇಳಿ ಪೋಷಕರು. ಅದಕ್ಕೋಸ್ಕರನೇ ನ್ಯೂಸ್ 18 ಕನ್ನಡ ಈ ಒಂದು ಅಭಿಯಾನವನ್ನು ಮಾಡ್ತಾ ಇರುವಂಥದ್ದು. ಸರ್ಕಾರ ಚೇಂಜ್ ಆಗುತ್ತೆ, ಮುಖ್ಯಮಂತ್ರಿಗಳು ಚೇಂಜ್ ಆಗ್ತಾರೆ, ಶಿಕ್ಷಣ ಇಲಾಖೆಯ ಸಚಿವರು ಚೇಂಜ್ ಆಗ್ತಾರೆ, ಆದರೆ ಶಾಲೆಗಳು ಮಾತ್ರ ಅದೇ ಸ್ಥಿತಿಯಲ್ಲಿ ಮುಂದುವರಿಯುವಂಥದ್ದು ಅದೇ ನ್ಯೂಸ್ 18 ಕನ್ನಡದ ಕಳಕಳಿ. ಅಟ್ಲೀಸ್ಟ್ ಈಗಲಾದರೂ ಚೇಂಜ್ ಮಾಡಿ ಸರ್ಕಾರಿ ಶಾಲೆಗಳನ್ನು ಅಂತ. ಯಾವ ರೀತಿಯಾಗಿ ಚೇಂಜ್ ಮಾಡ್ತಾರೆ ಅನ್ನೋದನ್ನು
ಕಾದು ನೋಡೋಣ ಇವಿಷ್ಟು ಈವರೆಗಿನ ಸುದ್ದಿ. ಈಗ ಡೊಂಕು ಬಾಲದ ನಾಯಕರೇ ಪ್ರಸಾರ ಆಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು ಬಲ ನಿಮ್ಮ.